ಅವರು 2023 ಸೇಮ್ ಬೆಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ ಸೇಮ್ ಮಾರ್ಜಿನಲ್ ಕಾಸ್ಟಿಂಗ್ ಮೇಲೆ 5 ಮಾರ್ಕ್ಸ್ ಗೆ ಯಾವ ತರ ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ. ದ ಫಾಲೋಯಿಂಗ್ ಡಾಟಾ ಅವೈಲೇಬಲ್ ಫ್ರಮ್ ದ ರೆಕಾರ್ಡ್ಸ್ ಆಫ್ ದ ಕಂಪನಿ. ಸೇಲ್ 6 ಲ್ಯಾಕ್ಸ್, ವೇರಿಯಬಲ್ ಕಾಸ್ಟ್ 3 ಲ್ಯಾಕ್ಸ್, ಫಿಕ್ಸ್ ಕಾಸ್ಟ್ 1 ಲ್ಯಾಕ್ 50. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ ಅಂಡ್ ಬಿಇಪಿ. ಕ್ಯಾಲ್ಕುಲೇಟ್ ಎಫೆಕ್ಟ್ 10% ಇನ್ಕ್ರೀಸ್ ಇನ್ ಸೇಲ್ಸ್ ಪ್ರೈಸ್ ಆನ್ ಬಿಇಪಿ. ಸೇಲ್ಸ್ ಪ್ರೈಸ್ ಆನ್ ಬಿಇಪಿ. ಕ್ಯಾಲ್ಕುಲೇಟ್ ಎಫೆಕ್ಟ್ ಆಫ್ 10% ವೇರಿಯಬಲ್ ಕಾಸ್ಟ್ ಆನ್ ಬಿಇಪಿ. ಸೊ ಎಫೆಕ್ಟ್ 10% ಸೇಲ್ಸ್ ಇನ್ಕ್ರೀಸ್ ಆದಾಗ ಬಿಇಪಿ ಹಾಗೆ, ವೇರಿಯಬಲ್ ಕಾಸ್ಟ್ 10% ಜಾಸ್ತಿ ಆದಾಗ ಬಿಇಪಿ ಹಾಗೆ ಅಂತ ಕೇಳಿದ. ಫಸ್ಟ್ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ವೇರಿಯಬಲ್ ಕಾಸ್ಟ್ ಅವನೇ ಕೊಟ್ಟಿರೋದ್ರಿಂದ ಅದೇನು ಅವಶ್ಯಕತೆ ಇರಲ್ಲ. ಈಗ ಫಸ್ಟ್ ಸೇಲ್ಸ್ 6 ಲ್ಯಾಕ್ಸ್ ಇದೆ, ವೇರಿಯಬಲ್ ಕಾಸ್ಟ್ 3 ಲ್ಯಾಕ್ಸ್ ಇದೆ. 6 ಲ್ಯಾಕ್ಸ್ ಮೈನಸ್ 3 ಲ್ಯಾಕ್ಸ್ ಡಿವೈಡೆಡ್ ಬೈ 6 ಲ್ಯಾಕ್ಸ್ ಇಂಟು 100 ಈಸ್ 50%. ಇದನ್ನ ನಾವು 0.50 ಅಂತ ಬೇಕಾದ್ರೂ ಕರೀಬಹುದು. ಈಗ ಬಿಇಪಿ ಕ್ಯಾಲ್ಕುಲೇಟ್ ಮಾಡೋಣ. ಬಿಇಪಿಗೆ ಫಿಕ್ಸ್ ಕಾಸ್ಟ್ ಬಂದು 1,50,000 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಇಸ್ 0.50. ನೋಡಿ, 1,50,000 ಡಿವೈಡೆಡ್ ಬೈ 0.5 ಮಾಡಿದ್ರೆ ನಮಗೆ 3 ಲ್ಯಾಕ್ ರುಪೀಸ್ ಬರ್ತಾ ಇದೆ. ಸೊ ಬ್ರೇಕ್ ಈವನ್ ಪಾಯಿಂಟ್ ಇಸ್ 3 ಲ್ಯಾಕ್ಸ್. ಈಗ ಇದು ಫಸ್ಟ್ ಕ್ವಶನ್ ಗೆ ಆನ್ಸರ್. ಎರಡನೇ ಕ್ವಶನ್ ಏನ್ ಕೇಳಿದ್ದಾನೆ ಅಂದ್ರೆ, ಇನ್ಕ್ರೀಸ್ ಸೇಲ್ಸ್ 10% ಇನ್ಕ್ರೀಸ್ ಆದಾಗ, 10% ಇನ್ಕ್ರೀಸ್ ಇನ್ ಬ್ರೇಕ್ ಸೇಲ್ಸ್. ನೋಡಿ, ಸೇಲ್ಸ್ ಬಂದು 6 ಲ್ಯಾಕ್ಸ್ ಇದೆ, ಇದ್ರ ಮೇಲೆ 10% ಇನ್ಕ್ರೀಸ್ ಆದ್ರೆ 60,000 ಆದ್ರೆ 6,60,000 ರುಪೀಸ್ ಆಗುತ್ತೆ. ಈಗ ನಾವು ಪಿ ವಿ ರೇಷಿಯೋ ಮಾಡಬೇಕು, ಯಾಕೆಂದ್ರೆ ಸೇಲ್ಸ್ ಚೇಂಜ್ ಆಯಿತು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. 6,60,000 ಮೈನಸ್ 3 ಲ್ಯಾಕ್ಸ್ ಡಿವೈಡೆಡ್ ಬೈ 6,60,000 ಇಂಟು 100. ಈಗ ನಮಗೆ 3,30,000, ಯಾಕೆಂದ್ರೆ 6,60,000 ಮೈನಸ್ 3 ಲ್ಯಾಕ್ಸ್ ಅಂದ್ರೆ 3,60,000 ಬರುತ್ತೆ. 3,60,000 ಡಿವೈಡೆಡ್ ಬೈ 6,60,000 ಇಂಟು 100 ನಮಗೆ 51.54% ಅಥವಾ 0.515. ಈಗ ಇದಕ್ಕೆ ಬಿಇಪಿ ಕ್ಯಾಲ್ಕುಲೇಟ್ ಮಾಡೋಣ. ಬಿಇಪಿ ಏನಪ್ಪ ಅಂದ್ರೆ, ಬಿಇಪಿ ಇಸ್ ಈಕ್ವಲ್ಸ್ ಟು ಇನ್ ರುಪೀಸ್ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ ಕಾಸ್ಟ್ ವಿಲ್ ಬಿ ರಿಮೈನ್ ಸೇಮ್, 1,50,000 ಡಿವೈಡೆಡ್ ಬೈ 0.515. ಈಗ ಈಗ 1,50,000 ಡಿವೈಡೆಡ್ ಬೈ 0.515 ಈಸ್ 29 ಲ್ಯಾಕ್ಸ್ ಸಾರಿ 2,91,262. ಇದು ಬ್ರೇಕ್ ಈವನ್ ಪಾಯಿಂಟ್ ಆಯ್ತು. ಇದು ಸೆಕೆಂಡ್ ಕ್ವಶನ್ ಆನ್ಸರ್. ಮೂರನೇ ಕ್ವಶನ್ಗೆ, ಇಫ್ 10% ಇನ್ಕ್ರೀಸ್ ಇನ್ ವೇರಿಯಬಲ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಅಲ್ಲಿ 10% ಜಾಸ್ತಿ ಆದಾಗ ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಈಗ ವೇರಿಯಬಲ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 3,00,000 ಇದೆ. 3,00,000 10% 30,000 ಅಲ್ಲಿಗೆ 3,30,000 ಆಯ್ತು. ಈಗ 6 ಲ್ಯಾಕ್ಸ್ ಸೇಲ್ಸ್ ಹಾಗೆ ಇರುತ್ತೆ, ಹಳೆಯದೇ ತಗೋಬೇಕು. ವೇರಿಯಬಲ್ ಕಾಸ್ಟ್ 3,30,000 ಡಿವೈಡೆಡ್ ಬೈ 6 ಲ್ಯಾಕ್ಸ್ ಇಂಟು 100. ಈಗ 6 ಲ್ಯಾಕ್ಸ್ ಮೈನಸ್ 3,30,000
divided by 6 lakh into 100. 45% or 45%. ಈಗ ಬಿಇಪಿ ಮಾಡಿದ್ರೆ ಬಿಇಪಿ ಇನ್ ರುಪೀಸ್, ಫಿಕ್ಸ್ ಕಾಸ್ಟ್ ಈಸ್ ರಿಮೈನ್ಸ್ ಇನ್ 1,50,000 ಅಂಡ್ ದಿಸ್ ಈಸ್ 0.45. ಸೊ 1,50,000 ಡಿವೈಡೆಡ್ ಬೈ 0.45 ಮಾಡಿದ್ರೆ 3,33,333. ಇದು 2023 ನಲ್ಲಿ ಕೇಳಿರ್ತಕ್ಕಂಥ 5 ಮಾರ್ಕ್ಸ್ ಕ್ವೆಶ್ಚನ್.